ಧನಸ್ಸು ರಾಶಿ ಈ ದಿವಸ ಅವಮಾನಕ್ಕೆ ಗುರಿಯಾಗತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ ಖುಷಿಯಿಂದ ಯೋಜನೆ ಮಾಡಿದಂತಹ ಪ್ರಯಾಣಗಳು ಮುಂದೂಡಲ್ಪಡುತ್ತೆ ಅಥವಾ ಅದಕ್ಕೆ ಅಡ್ಡಿಯುಂಟಾಗತ್ತೆ ಕುಟುಂಬದಲ್ಲಿ ಯಾವುದೋ ಜಗಳ ಕಿರಿಕಿರಿ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡುವಂಥದ್ದು ಹಣದ ವಿಚಾರದಲ್ಲಿಯೂ ಕೂಡ ಮನಸ್ತಾಪವಾಗತ್ತೆ ಮನಸ್ಸಿನ ನೋವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕಾದಂತಹ ಸಂದರ್ಭ ಬರುತ್ತೆ ಅಳುವುದರಿಂದ ಅಥವಾ ಬೇಸರ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗೋದಿಲ್ಲ ನೀವು ವಿಶೇಷವಾಗಿ ನಿಮ್ಮ ಚಟುವಟಿಕೆಗಳತ್ತ ಮನಸ್ಸನ್ನು ಹರಿಸಿದರೆ ಸ್ವಲ್ಪ ಸಮಾಧಾನ ಅನ್ನುವಂಥದ್ದು ಸಿಕ್ಕತ್ತೆ ಶಾಸ್ತ್ರೀಯವಾದಂತಹ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ಮಾಡಿಕೊಳ್ಳಿ ಶುಭವಾಗಲಿ ಮಕರ ರಾಶಿ ದಾಯಾದಿಗಳ ಅಂದರೆ ಬಂಧುಗಳ ಜೊತೆಯಲ್ಲಿ ಜಗಳವಾಗಬಹುದು ಎಂಬತಕ್ಕಂತಹ ಅಂಶ ನಿಮ್ಮ ಗಮನಕ್ಕೆ ಬರುತ್ತೆ ಕೋರ್ಟು ಕಚೇರಿಯಲ್ಲಿ ಇರತಕ್ಕಂತಹ ವಾದ ವಿವಾದಗಳು ಅಥವಾ ಕೇಸ್ಗಳು ನಿಮಗೆ ಜಯವನ್ನು ತಂದು ಕೊಡುವಂತಹ ಸೂಚನೆಗಳಿದೆ ಅದಕ್ಕೆ ಬೇಕಾದಂತಹ ತಯಾರಿಯನ್ನು ನೀವು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಅತೀವ ಖರ್ಚಿನ ದಿವಸ ಅಂತ ಹೇಳಿ ಹೇಳಬೇಕಾಗತ್ತೆ ಮಾತಿಗೆ ಮಾತು ಬೆಳೆಯುತ್ತೆ ಮನಃಕ್ಲೇಶ ಉಂಟಾಗತ್ತೆ ಅಸಹನೆಯಿಂದ ವಾದ ವಿವಾದಗಳು ಏರ್ಪಾಟಾಗತ್ತೆ ಹಾಗೆ ಮನಸ್ಸಿಗೆ ಯಾವುದೋ ಒಂದು ರೀತಿಯ ಹಿಂಸೆ ನಿಮ್ಮನ್ನು ಕಾಡುವಂಥದ್ದು ಈ ದಿವಸ ಮರಗೆಲಸ ಮಾಡುವಂಥವ್ರಿಗೆ ಅಂದರೆ ಕಾರ್ಪೆಂಟರ್ ಅವರಿಗೆ ಲಾಭ ಇರತಕ್ಕಂತಹ ದಿವಸ ಇದಾಗಿದೆ ವಿಶೇಷವಾಗಿ ಸ್ತ್ರೀ ವೈದ್ಯರಿಗೆ ಹೆಚ್ಚಿನ ಬೇಡಿಕೆ ಮತ್ತು ಲಾಭ ಸಿಕ್ಕುವಂತಹ ದಿವಸ ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ ಶುಭವಾಗಲಿ ಕುಂಭರಾಶಿ ವಿಲಾಸಿ ಜೀವನಕ್ಕೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡತಕ್ಕಂತಹ ದಿವಸ ಉದ್ಯೋಗದಲ್ಲಿ ಅತಂತ್ರತೆ ಹಾಗೆ ಸೌಂದರ್ಯವರ್ಧಕ ವ್ಯಾಪಾರಿಗಳಿಗೆ ಈ ದಿವಸ ಹೆಚ್ಚು ಲಾಭ ಅಂತ ಹೇಳಿ ಹೇಳಬೇಕು ಅನಗತ್ಯ ಖರ್ಚಿಗೆ ನೂರು ದಾರಿ ಅನ್ನುವಂತಹ ಮಾತಿದೆ ಆ ದೃಷ್ಟಿಯಲ್ಲಿ ವಿನಾಕಾರಣ ಹೆಚ್ಚು ಹೆಚ್ಚು ಹಣ ದುಂದು ವೆಚ್ಚವಾಗುವಂತಹ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಪ್ರಗತಿ ಇದೆ ಯಾವುದೇ ರೀತಿಯ ಗೊಂದಲ ಇಲ್ಲದೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬಹುದು ನೌಕರರಿಗೆ ವರ್ಗಾವಣೆ ವಿಚಾರದಲ್ಲಿ ಸ್ವಲ್ಪ ಅಡ್ಡಿಯುಂಟಾಗಬಹುದು ಇದರ ಜೊತೆಗೆ ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭ ಈ ದಿವಸ ಸಿಕ್ಕುವಂತಹದ್ದಿದೆ ಆದರೆ ಬಂಧುಗಳಲ್ಲಿ ಮಾತು ಮಾತಿಗೆ ನಿಷ್ಠುರವಾಗತಕ್ಕಂತಹ ಸಾಧ್ಯತೆಗಳೂ ಹೆಚ್ಚಿದೆ ದಂಪತಿಗಳಲ್ಲಿ ವಿರಸ ಕಾಣಬಹುದು ಅದರಿಂದ ಇದೆಲ್ಲವನ್ನೂ ಕೂಡ ಗಮನಿಸ್ಕೊಂಡು ಮಾನಸಿಕವಾದಂತಹ ಸ್ಥೈರ್ಯವನ್ನು ತಂದುಕೊಳ್ಬೇಕು ಗಣಪತಿಗೆ ಬಿಳಿ ಎಕ್ಕದ ಹೂವು ಮತ್ತು ಗರಿಕೆಯನ್ನು ಸಮರ್ಪಣೆ ಮಾಡಿ ಗಣೇಶನನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಈ ದಿವಸ ಮೀನರಾಶಿಯವರಿಗೆ ಕಬ್ಬಿಣದ ಪದಾರ್ಥಗಳಿಂದ ಅಥವಾ ವಾಹನದಿಂದ ಪೆಟ್ಟು ಬೀಳುವಂತಹ ಸಾಧ್ಯತೆಗಳ ಸೂಚನೆ ಹೆಚ್ಚಾಗಿ ಕಾಣುತ್ತೆ ಶರೀರದ ಮೇಲೆ ಆಗತಕ್ಕಂತಹ ಗಾಯ ಹೆಚ್ಚು ಗಮನವನ್ನು ಸೆಳೆಯುತ್ತೆ ಅದರ ಬಗ್ಗೆ ನಿಮ್ಮ ಗಮನ ಇರಬೇಕು ಸರಿಯಾದಂತಹ ಚಿಕಿತ್ಸೆಯನ್ನು ತಾವು ಪಡ್ಕೊಳ್ಬೇಕಾಗತ್ತೆ ಕೈಗೆ ಎಷ್ಟೇ ಹಣ ಬಂದರೂ ಕೂಡ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಅನ್ನುವಂತಹದ್ದು ಈ ದಿವಸ ನಿಮಗೆ ಗೊತ್ತಾಗುವಂತಹದ್ದು ನೌಕರಿಯಲ್ಲಿ ತುಂಬ ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡಬೇಕಾದಂತಹ ದಿವಸ ಇಂತಹ ಸಂದರ್ಭದಲ್ಲಿ ನೀವು ಮೇಲಧಿಕಾರಿಗಳ ಜೊತೆಯಲ್ಲಿ ಹಾಗೂ ಕುಟುಂಬದಲ್ಲಿ ವಿಶ್ವಾಸವನ್ನು ಹಾಗೆಯೇ ಉಳಿಸ್ಕೊಳ್ಬೇಕಾದಂತಹ ಸವಾಲು ಕೂಡ ನಿಮ್ಮನ್ನು ಕಾಡುತ್ತೆ ಇದಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಸ್ತ್ರೀಯರಿಗೆ ಶುಭ ಫಲ ಇದ್ದರೂ ಕೂಡ ಮನೆಯ ವಾತಾವರಣ ಸರಿಯಾಗಿಲ್ಲದೇ ಇರೋದರಿಂದ ಬೇಸರವಾಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತೆ ಶನೈಶ್ಚರ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಕೊಟ್ಟು ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ